ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶಾವಿಗೆ ಕಡುಬು ಮಾಡ್ತಿದ್ದೀನಿ. ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಇದರಲ್ಲಿ 1/2 ಕೆಜಿ ಇದೆ. ಮೊದಲಿಗೊಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ, 100 ಗ್ರಾಮ್ ಆಗುವಷ್ಟು. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಈಗ ಇದು ಬೆಲ್ಲ ನೀರು ಹಾಕಬೇಕು ಮೊದಲು. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೀಗ ಒಂದು ಪಲಾವ್ ಎಲೆ ಹಾಕ್ತಿದ್ದೀನಿ, 1 ಟೀ ಚಕ್ಕೆ, 2 ಏಲಕ್ಕಿ. ಇದನ್ನು ಜಜ್ಜಿ ತಗೊಂಡಿದ್ದೀನಿ ಸ್ವಲ್ಪ. ತೆಂಗಿನ ತುರಿ ಹಾಕ್ತಿದ್ದೀನಿ ಸ್ವಲ್ಪ, 1/2 ತೆಂಗಿನಕಾಯಿ ಅಷ್ಟು ತಗೊಂಡಿದ್ದೀನಿ ಸಣ್ಣದು. ನಾನು ಸ್ವಲ್ಪ ಮಾಡ್ತಿರೋದು, ಹಾಗೆ ಸ್ವಲ್ಪ ತಗೊಂಡಿದ್ದೀನಿ. ಇಲ್ಲ ಜಾಸ್ತಿ ತಗೊಳ್ಬೇಕು, ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಸಹ ಆಗುತ್ತೆ. ನಾನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಬೆಲ್ಲದ ನೀರಲ್ಲಿ ಫ್ರೈ ಆಯಿತು ತೆಂಗಿನ ತುರಿ. ಇದು ಸಾಕು, ಇನ್ನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಪುನಃ ಅದೇ ಕಡಾಯಿ ಇಟ್ಟಿದ್ದೀನಿ, ಮಿಶ್ರಣ ಎಲ್ಲ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ, ನೀರು ಕುದಿ ಬರಬೇಕು. ಈಗ 1 ಟೀ ಸ್ಪೂನ್ ಬಟರ್ ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪು. ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೀಗ ಅಕ್ಕಿ ಹಿಟ್ಟಲ್ಲಿ ಹಾಕ್ತಿದ್ದೀನಿ. ಈಗ ಲೋ ಫ್ಲೇಮ್ ಬೆಂಕಿಯಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ, 1-3 ನಿಮಿಷ. 3 ನಿಮಿಷ ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಈಗ ಹಿಟ್ಟು ರೆಡಿ ಆಯಿತು, ಇಷ್ಟು ಗಟ್ಟಿ ಬರಬೇಕು. ಇಷ್ಟು ಬರಬೇಕು ಹೀಗೆ ಮಾಡುವಾಗ. ಹಿಟ್ಟು ಇನ್ನೊಂದು ಪಾತ್ರೆಗೆ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಒಂದು ಪೀಸ್ ತಗೊಳ್ಬೇಕು ಇಷ್ಟು ದೊಡ್ಡದು. ಇಷ್ಟು ದೊಡ್ಡ ಮಾಡಬೇಕು. ಹೀಗೆ ಮಾಡಿರ್ತೇನೆ ಎಲ್ಲ, ಈ ಥರ ಮಾಡಿಟ್ಟಿದ್ದೀನಿ 4. ಇದು ಚಕ್ಲಿ ಮಾಡುವ ಮಿಷನ್, ಇದು ಈ ಥರ ಇರುತ್ತೆ. ಇದರ ಒಳಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಇಲ್ಲಿ ಎಲ್ಲ ಕಡೆ ಫ್ರೈ ಮಾಡಬೇಕು. ಈ ಥರ ಇದೆ ಇದರ ಹಚ್ಚು, ಹೀಗೆ ಇಡ್ತಾ ಇದ್ದೀನಿ. ಅದನ್ನು ಹೀಗೆ ಮಾಡಿ, ಹೀಗೆ ಹಾಕ್ಬೋದು ಇದನ್ನು. ಈಗ ಹಾಕ್ತಾ ಇಲ್ಲ, ಹಿಟ್ಟು ಹಾಕು ಅಷ್ಟೇ. ಹಿಟ್ಟನ್ನು ಹಾಕ್ತಿದ್ದೀನಿ ಇದರೊಳಗೆ. ಮತ್ತೆ ಹೀಗೆ ಮಾಡಬೇಕು ಇದನ್ನು. ಒಂದು ಬಟ್ಟೆ ಅಂತ ಕೊಡಿದ್ದೀನಿ ಒದ್ದೆ ಮಾಡಿ, ನೀರೆಲ್ಲ ತೆಗೆದು ಬಂದಿದ್ದೀನಿ. ಚಕ್ಲಿ ಮನೆಗೆ ಹಿಟ್ಟು ತುಂಬಿಸಿದೆ ಅಲ್ಲ, ಅದನ್ನ ಹೀಗೆ ಆಡಬೇಕು ಶಾವಿಗೆ ಹಾಗೆ. ಆಯ್ತು, ಕಟ್ ಮಾಡ್ತಿದ್ದೀನಿ. ಇದಾಯ್ತು, ಇದನ್ನಿಗೆ ಸರಿ ಮಾಡಿಡ್ಬೇಕು. ಇದನ್ನ ಇಡ್ತಾ ಇದ್ದೀನಿ, ಬೆಲ್ಲ ಮತ್ತು ತೆಂಗಿನ ಹತ್ರ ಮಿಶ್ರಣ ಹೀಗೆ ಇಡ್ಬೇಕು ಮಧ್ಯದಲ್ಲಿ. ಬಟ್ಟೆನ ಹೀಗೆ ತಗೊಳ್ಬೇಕು, ಹೀಗೆ ಮಾಡ್ಬೇಕು ಇದರಲ್ಲಿ, ಹೀಗೆ ಫೋಲ್ಡ್ ಮಾಡಬೇಕು. ಕೈಯಲ್ಲೇ ಫೋಲ್ಡ್ ಮಾಡಿದ್ರೆ ಕೈಗೆ ಅಂಟುತ್ತೆ. ಆಯ್ತಿದು, ಈಗ ಚೆನ್ನಾಗಿ ಕವರ್ ಮಾಡ್ಬೇಕು ಹೀಗೆ. ಆಯ್ತು, ತೆಗಿತಾ ಇದ್ದೀನಿ. ಹೀಗೆ ತೆಗಿಬೇಕು, ಇನ್ನೇನಾಗಲ್ಲ. ಶಾವಿಗೆ ಕಡುಬು ಮಾಡಿ ಆಯ್ತು. ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ, ಇದನ್ನು ನೀರಿಟ್ಟಿದ್ದೀನಿ, ಇದಕ್ಕೆ ಕುದಿ ಬರ್ತಾ ಇದೆ. ಈ ಶಾವಿಗೆ ಅನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದರಲ್ಲಿ ಇಟ್ಟಿದ್ದೀನಿ ನಾನು 3 ಮಾತ್ರ ಇಟ್ಟಿದ್ದೀನಿ ಫಸ್ಟಿಗೆ, ಎಲ್ಲ ಇಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಇದನ್ನು 10 ನಿಮಿಷ ಬಂದ್ರೆ ಸಾಕು, ಮುಚ್ಚಿಡ್ತಾಯಿದ್ದೀನಿ. 10 ನಿಮಿಷ ಆಯ್ತು, ತೆಗಿತಾ ಇದ್ದೀನಿ. ಚೆನ್ನಾಗಿ ಬಂದಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ತೆಗಿತಾ ಇದ್ದೀನಿ, ಎಲ್ಲ ತೆಗಿಬೇಕು, ಬಿಸಿಯಾಗಿದೆ. ಈಗ ತೆಗೀನಿ, ಈಗ ಬಿಸಿಯಾಗಿದೆ, ತಣ್ಣಗಾದ ಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಶಾವಿಗೆ ಕಡುಬು ರೆಡಿ ಆಯ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಸ್ಮೂತ್ ಆಗಿದೆ ಇದು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ.
ನೀವು ಸಮಯ ಟ್ರೈ ಮಾಡಿ.